ಸ್ನೇಹಿತರೆ, ನಾವಿಲ್ಲೀಗ ದರ್ಶನ ಮುಗಿಸಿ ಇನ್ನೊಂದು ದೇವಸ್ಥಾನ ಹೋಗ್ತಿದ್ದೀವಿ. ಇದು ಇನ್ನೊಂದು ಹೋಗಿ ದೇವಸ್ಥಾನ ವೈದ್ಯನಾಥ. ಹೋಗಮ್ಮ, ಹತ್ತೊಂದು ಕೊಡಂಜಿ. ಈಶ್ವರ ದೇವಸ್ಥಾನ ಗೊತ್ತು, ಬಟ್ ಹೆಸರು ನಂಗೆ ಮರ್ತೋಗಿದೆ. ಅಲ್ಲಿ ಹೋಗಿ ಬೋರ್ಡ್ ನೋಡುವ. ಏನೇ ಆಗಲಿ ಸ್ನೇಹಿತರೆ, ನಾವು ಬಂದಿದ್ದಕ್ಕೆ ಒಂದು ಒಳ್ಳೆ ದೇವರ ದರ್ಶನ ಆಯಿತು. ತುಂಬ ಒಂದು ಖುಷಿ ಅಂತಂದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಖುಷಿ ಆಗ್ತಾ ಉಂಟು. ಮುಲ್ಪದಂಡು ಏರ್ಪೋರ್ಟು ಒಂದಂಚಿ ನೀಲಗಂಟೆ ಉಮೇಶ್ವರ. ಓ ಒಂಜು ಬಾರ ಅಪ್ಪನ ಅಪ್ಪನ ಅವ್ರು ಬೋರ್ಡ್ ಇಂಚಿ ಬಾಡ್ನಾಗಲು. ಹಾಂ, ಅವ್ರು ಅಡ್ಡು ಮಾರ್ಕ್ಲ ಮಾಡಿದ್ರು ಅಂಚಿ ಇಂಚಿ. ಹಾಂ ಅದೇ. ಹಾಂ, ಅವು ಆ್ಯಕ್ಚುಲಿ ಬೋರ್ಡ್ ಕನ್ಫ್ಯೂಷನ್ ಆಗ್ಬಿಟ್ಟು ಅವಳು ಪುದೇ ಬಾಡ್ದೆ ಆಯ್ತು. ಎದುರು ಮಾರ್ಕ್ ಅಂಚಿ ಇಂಚಿ ಇಂಚಿಂಚಿ ಗೊತ್ತಿರು. ಹಾಂ ಅಂದವಿ ಅಡ್ಡ ನೋಡಿ, ಯಾವಾಗಲೂ ಹೇಳಿದ್ರು ಅಲ್ಲಿ ಬಸ್ ಬರುತ್ತೆ, ಬಸ್ ಇದೆ ಅಂತೇಳಿ. ನೋಡಿ ಅಲ್ಲಿ ಬಸ್ ಹೋಗ್ತಾ ಉಂಟು. 47B ಅನ್ಸುತ್ತೆ, ಅದ್ಯಪಾಡಿ ಅಂತ ಅಲ್ಲಿ ಬರ್ತಿದ್ದಾರೆ. ಹತ್ರ ಹೋಗಿ ತೋರಿಸ್ತೀನಿ. ನೋಡಿದೆ 47B ಸ್ಟೇಟ್ ಬ್ಯಾಂಕ್ ಕೋಳೂರು ಅದ್ಯಪಾಡಿ. ನೀವು ಸ್ಟೇಟ್ ಬ್ಯಾಂಕಿಗೆ ಬಂದರೆ ಸ್ಟೇಟ್ ಬ್ಯಾಂಕಿಂದ ಡೈರೆಕ್ಟಾಗಿ 47B ಹತ್ತಿದ್ರೆ ಆ ದೇವಸ್ಥಾನ ಎದುರು ತಗೊಂಡು ನಿಲ್ಲಿಸ್ತಾರೆ. ಧೂಳುವರ್ಪ ನಾವು ದುಂಪು ಹಿಂದೆ, ನಮ್ಮ ದುಂಪು ಧೂಳುವರ್ಪ ಮುಂದೆ. ಒಂದು ಒಂದು ಗೇಟ್ ಗೇಟ್ ಆಗಿಜ್ಜ ಮರ ಬೂರ್ದು ನೀವು ದೇವರೇನೆ ಅಂದು ತಿಕ್ಕೊಂಡು ಅಂದ್ಯ ಗಾಡಿ ಅದು ಊರ್ನ ಊರ್ನು ನಾವು ಒಂದು ಸೆಟ್ ತೂಗೊಂಡಿಲ್ಲ ಇನ್ನಿ. ಅಯ್ಯೋ ದೇವ. ಹಾ ಮೂಲತ ನಮ್ಮ ಪುರ. ಎಸ್, ಈಗ ನಾವು ಹೋಗ್ತಿರೋದು ಆದಿನಾಥೇಶ್ವರ ದೇವಸ್ಥಾನ. ಬೋರ್ಡ್ ನೋಡಿದ ಮೇಲೆ ನೆನಪಾಯ್ತು. ಮೂಲಲ್ಪ ರಾಡ್ರೋಡ್ನು ಕೂಡ ಹೋಗ್ಯ ತೋಜಿನ ಇಲ್ಲಿ ಇಲ್ಲಿ. ಎಲ್ಲ ದೇವಸ್ಥಾನ ಸ್ವಲ್ಪ ಒಳಗೊಳಾಗಿದೆ. ಈ ರೋಡಲ್ಲಿ ಬಸ್ ಹೋಗಲ್ಲ, ಇಲ್ಲಿ ನೀವು ಏನಾದರೂ ಪ್ರೈವೇಟ್ ವೆಹಿಕಲ್ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದು. ಪಮ್ಮಣೆ ಮುಲ್ಲ ಕನ್ಫರ್ಮ್ ಗೊತ್ತಿಲ್ಲ, ಹೋಗುತ್ತಂತ ನೋಡೋಕೆ ಅಲ್ಲಿ ಕೇಳಿ ನೋಡೋ ಯಾರ ಹತ್ರ ಗೊತ್ತಾಗುತ್ತಾಗ. ನಾವು ಒಂದು ವೇಳೆ ರಾಂಗ್ ಇನ್ಫಾರ್ಮೇಷನ್ ಕೊಡೋದು ಯಾಕೆ, ಯಾಕಂದರೆ 47B ಅಂತ ಇತ್ತು, ಹಾಗೆ ABC ಅಂತ ಏನಾದ್ರು ಇದ್ದು ಹೋಗೋದಿದ್ದರೆ. 22 ಉಂಡಾ? ಹಾಂ 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 ಉಲ್ಪೆ ಈರೋಡ್ ಆಗ್ತಾ ಅಂದು ಈರೋಡ್ ಬಸ್ ಬಾರಂದಪ್ಪ. ಏನೋ ಈ ತಿಕ್ತಿ ಇತ್ತು ಒಂದು ವೈರ್ ಬ ಪ್ಲೇಸ್ ಅದು ಸೂಪರ್ಯ. ಒಂದಾದ ಒಂದತ್ತು ಒಂದು ಕುಟುಂಬಸ್ಥರ ದೈವ ಮನೆ. ನಾವು ಫಸ್ಟ್ ಟೈಮ್ ಏನಾದರೂ ಹುಡ್ಕೊಂಡು ಹೋದರೆ ತುಂಬ ದೂರ ಅನಿಸುತ್ತೆ, ರಿಟರ್ನ್ ಬರುವಾಗ ತುಂಬ ಹತ್ತಿರ ಆಗುತ್ತೆ. ಒಂದು ಅಮ್ಮ ಒಂದು ಹತ್ತನ ಕೂಡ ನೀಲಕಂಠ ಉಮೇಶ ಕೇನಿಗೆ ದೇವಸ್ಥಾನ. ಒಂದತ್ತು ನಮಗೆ ಹೋಗ್ಬೋದು ಈಶ್ವರ ದೇವಸ್ಥಾನ. ಅಲ್ಪ ಈಶ್ವರ ದೇವಸ್ಥಾನ. ಹಾಂ ಅಲ್ಪ ಒಂದತ್ತು ಒಂದು ಉಮಾಮಹೇಶ್ವರಿ.
ಅನಿಲ ಅವು ಅಂದು ಗಿರಿಟ ಓಡಿಗೆ ನಾವು ಮುಂದೆ ಬಂದೆವು ಹಿಂದೆ ಹೋಗಬೇಕು ಓಲಿಯ ಆತಿಗೆ ನಾವು ಫೋನ್ ಇತ್ತು ಅದ ಯಾತು ನಿಜ ಮತ್ತೆ ನಂಗೆ ಗೊತ್ತಾಯ್ತು ಕಂಡ ಓಕೆ ಹಾಂ ಹಾಂ ಅಂದ ಈ ರೋಡ್ ಅತ್ತ ಓಕೆ 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 अबे मित्र नवन इंची बर्फ ना वो लव कई कमर बर्फ ना लोड़ते अंदा हाँ हाँ अदर शाल शाल दाल पर बर्फ ना लोड़ता चपने हाँ कुड़ान चे वोड़ो अंदे ओके हाँ हाँ अंदे सही 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 आ ओके ओके थैंक यू ना बेच जाते हो तंजना हाँ ನಮ್ಮಲ್ಲಿ ಬೋರ್ಡ್ ತುಯ್ಯತ್ತಾ ಮೋಸ್ಟ್ಲಿ ಆ ಬೋರ್ಡು ಈ ದಿವಸ ಅಂದಿತ್ತು ನಾನು ಉಮಾ ಎಂಜಿನ ಉಮಾಮಹೇಶ್ವರಿ ಹಾಂ ಅಣಲ್ಲಿ ದೇವಸ್ಥಾನ ಹೋಗೋಣ ನೀವು ಹತ್ರ ಉಮಾಮಹೇಶ್ವರಿ ದೇವಸ್ಥಾನ ಹತ್ತ ದೇವಿ ಅಂದು ದೇವಿ ಈ ದೇವಸ್ಥಾನ ಹುಡ್ಕೊಂಡು ಹೋಗ್ಲಿಕ್ಕೆ ತುಂಬ ಖುಷಿ ಅನ್ಸುತ್ತೆ ನಾನೊಂದು ಬೇರೆ ಮಸ್ತ್ ಖುಷಿ ಆಪ್ ನಂದು ಅಂದ್ಯ ನಾವು ಬೇಜ ದೇವಸ್ಥಾನ ಹೋಗ್ತಿಂದ ಅಯ್ಯೋ ದೇವೋ ಬೋರ್ಡ್ ತೂತು ಜನವಲ್ಲ ಅಥ ಬೋರ್ಡ್ ಇತ್ತು ದರಕ್ಷ ಅಂಜಿ ಇತ್ತುಂಡು ಓ ಮೂಲೆಂಚಿನ ಉಂಡು ಕೂಡ ಅಂಜಿ ദിവസായിട്ട് മൂല വലിപ്പത്തില്ല നോളു എന്താ ആ ബൈക്ക് മുഴുവൻ തക ആ ബസ് മുഴുവൻ താത്ത బస్ మూల ఎంతుండు మూడు ఎంత ముందు అర్థం పర్లేదా అదే బస్ మూల ఎంత ఇందే ముట్టసా నోడి బస్ బంద్ ఇల్లతే నాకు ఇల్లింద నడుకొని బరబోదు యాక్చువల్ నావల్లి దేవస్థాన హోద్వి దేవస్థాన క్లోజ్ ఇదే ఆగి ఆదినాథేశ్వర ఒందు మూల స్థానం ఇదే అంతే ఇల్లి మేలే నోడ్బోదు ఇల్లి మేలు హోగ్బేకు అల్లి హోగి నడుకొని బరణ దేవరే అల్లి మేలు ఏనిదే అన్నదు నాకు ఈగలే సుస్తాయితు ಇಲ್ಲಿ 280 ಅಥ 280 ಅಥ ಹಾಂ 280 ಸ್ಟೆಪ್ಸ್ ಇದೆ ಅಂತೆ ಕೌಂಟ್ ಮಾಡಲಿಕ್ಕಂತ ನಾನು ಹೋಗೋದಿಲ್ಲ ಈಗ ಏನು ಸಣ್ಣದೊಂದು ಪುಟ್ಟ ಗುಡಿ ಇದೆ ಗಣಪತಿಯನ್ನು ಇಟ್ಟಿದ್ದಾರೆ ಇಲ್ಲಿ ಸ್ವಾಮಿ ಗಣಪತಿ ಬಾಮಾರೆ ಯಾವುದೋ ಕಾಡೊಳಗೆ ಹೋದಾಗುಂಟು ಕೊಡಿ ಅಂದ ಅವಳಿಗೆ ಭಯ ಆಗ್ತಿಲ್ಲಂತೆ ನನಗೆ ಭಯ ಆಗ್ತುಂಟು ಅಯ್ಯೋ ದೇವ ಈ ಬಿಸಿಲು ಬೇರೆ 280 ಸ್ಟೆಪ್ನ ಹತ್ತಿ ಮುಳ್ಳು 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 ಸ್ಟೆಪ್ನ ಹತ್ತಿ ಹೋಗಬೇಕು ಓ ದೇವ ಇನ್ನೂ ಕಾಣ್ತುಂಟು ಉದ್ದಕ್ಕೆ ನಮಗೊಂಥರ ಅಡ್ವೆಂಚರ್ ಥರ ಆಗಿದೆ ಇಲ್ಲ ತಪ್ಪಾಗ್ತೇನೆ ಅಂತೇಳಿ ಮಗ ಕಟ್ಕೊಂಡಿದ್ದಾಳೆ ಏರು ಹಣ್ಣಿನ ಆನುಂಡು ತುಂಬ ತುಂಬ ದೂರ ಉಂಟು ಮಾರೆ ಎಂತಾದರೂ ಓಡಿಸ್ಕೊಂಡು ಓಡಿ ಓಡಿ ಬರ್ಲಿಕ್ಕೆ ಆಗೋದಿಲ್ಲ ಹಾಗುಂಟು ನಾನು ಇಲ್ಲಿ ಇಪ್ಪಂದತ್ತ ಇಲ್ಲಿ ಜನಸಂಚಾರ ಕಡಿಮೆ ಅಂತ ಅಂದ್ಕೊಳ್ತೀನಿ ನಾನು ಯಾಕಂದರೆ ಸುಮ್ಮ ನೋಡಿ ಕಸ ಮತ್ತು ಗಿಡಗಳೆಲ್ಲ ಇದ್ದಾವೆ ಮಾತಲ್ಲಿ ಆಗ್ತಾಯಿಲ್ಲ ಅಷ್ಟು ಸುಸ್ತಾಗ್ತಾ ಉಂಟು
ಯಪ್ಪ ಮಚ್ಚಿನಿ ಅವನು ಬಟ್ ನೀರ್ ಲಜ್ಜಿ ಭಾರಿ ಕಷ್ಟ ಬರ್ತಿದ್ದಾಳೆ ಓ ಏರೆ ನಲ್ಲ ಫೈರ್ ಉಂಡಿಯಾ 280 ಒಂದು ನಮ್ಮ ಏತ್ ಬರ್ತಿಪ್ಪ ಒಂದು 50 ಆತನ ಅಜ್ಜಿತ್ತೆ ಅಬ್ಬ ಸಾಕಾಯ್ತು ನನಗಂತಿಲ್ಲಿ ಬರುವಾಗಲೇ ಒಂದು ಐದು ಕ್ಲೀನ್ ಆತನ ಮೊದಲು ಇದು ಕ್ಲೀನ್ ಆತಂದು ಹತ್ತಲಿಕ್ಕೆ ಹೋಗ್ತಿಲ್ಲ ಮಾರಿ ಇನ್ನೂ ಇನ್ನೂ ತುಂಬ ದೂರ ಹೋಗ್ಲಿಕ್ಕೆ ಉಂಟು ಬಲ್ಲ ಬಲ್ಲ ಬಾ ಓ ನಿಜವಾಗ್ಲಪ್ಪ ತುಂಬ ಒಳ್ಳೆ ಪ್ಲೇಸ್ ಆಯ್ತಾ ಈ ಕಡೆ ಬಂದಾಗ ಇಲ್ಲಿಗೊಂದು ಯೂಸ್ ಇಲ್ಲಿಗೊಂದು ವಿಸಿಟ್ ಕೊಡಿ ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೇನೆ ಸುಸ್ತಾಗತ್ತೆ ಯಾರು ಹೇಳ್ತಾರಪ್ಪ ಬೊಜ್ಜಿದೆ ಸ್ವಲ್ಪ ದಪ್ಪ ಇದ್ದಾರೆ ಅಂತಂದರೆ ಇಲ್ಲಿಗೆ ಒಂದ್ಸಲ ಬಂದರೂ ಸಾಕು ಎಲ್ಲ ಆಟೋಮೆಟಿಕ್ ಕರಗತ್ತೆ ಯಾವ ಮೆಡಿಸಿನ್ ಬೇಕಾಗಿಲ್ಲ ಯಾವ ಡಾಕ್ಟ್ರ್ ಬೇಕಾಗಿಲ್ಲ ಇಷ್ಟು ಸುಧಾರಿಸ್ಕೊಂಡು ಏನಪ್ಪ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತೀವಿ ಬಾ ಹೇಗಸ್ತಂಟು ಸೂಪರ್ ಸೂಪರ್ ಟ್ರೆಕ್ಕಿಂಗ್ ಹೋಗಿ ಟ್ರೆಕ್ಕಿಂಗ್ ಆ ನಿಜವಾಗ್ಲು ಟ್ರೆಕ್ಕಿಂಗ್ ಹೋಗಿದಾಗಿ ಅನುಭವ ನಾಳೆ ಬೆಳಿಗ್ಗೆ ಎದ್ದೊಳಗೆ ಮಾತ್ರ ಕಾಲು ಊದ್ಕೊಂಡಿರ್ಬೋದು ವೆದರ್ ತುಂಬ ಕೂಲ್ ಆಗಿ ಉಂಟು ನಿಜವಾಗ್ಲು ಓದಿ ಇನ್ನೂ ನೋಡಿದಷ್ಟು ಮೇಲೆ ಕಾಣ್ತಾ ಉಂಟು ಇನ್ನು ಇನ್ನು ಎಲ್ಲರೂ ವಿಸಿಟ್ ವಿಸಿಟ್ ಕೊಡಿ ಈ ಪ್ಲೇಸ್ಗೆ ತುಂಬ ಚೆನ್ನಾಗಿ ಮತ್ತೆ ಒಂದು ಇಲ್ಲಿ ತುಂಬ ಕ್ಲೀನ್ ಉಂಟಾಯ್ತಾ ಕ್ಲೀನ್ ಅಂತ ಒಂದು ಯಾವುದೇ ರೀತಿಯ ಪ್ಲಾಸ್ಟಿಕ್ ಲಿಸ್ಟಿಕ್ ಏನೂ ಇಲ್ಲ ದಯವಿಟ್ಟು ಅದು ಬಂದರೆ ಪ್ಲಾಸ್ಟಿಕ್ ಎಲ್ಲ ಹಾಕಬೇಡಿ ಜಾಗವನ್ನು ತುಂಬ ಸ್ವಚ್ಛವಾಗಿ ಇಟ್ಕೊಳ್ಳಿ ಇದು ನಾಗನಿಗೆ ಸಂಬಂಧಪಟ್ಟಂಥ ಜಾಗ ಆಗಿರೋದ್ರಿಂದ ಆದಷ್ಟು ಶುಚಿತ್ವವನ್ನು ಇಲ್ಲಿ ಕಾಪಾಡೋದು ತುಂಬ ಉತ್ತಮ ಇಲ್ಲಿ ಮೋಸ್ಟ್ಲಿ ಬರೋದೇ ಕಮ್ಮಿ ಅನ್ಸುತ್ತೆ ನೋಡಿ ಯಾರು ಬರ್ತಾ ಇಲ್ಲ ಅಂದ್ಕೊಳ್ತೀನಿ ಇಲ್ಲಿ ಸಹ ಏನು ಪ್ಲಾಸ್ಟಿಕ್ ಆಗಲಿ ಅಥವಾ ಏನು ಕಸ ಎಲ್ಲ ಕಾಣ್ತಾ ಇಲ್ಲ ನ್ಯಾಚುರಲಾಗಿ ಮರಗಳ ಎಲೆಗಳು ಬಿಟ್ಟರೆ ಬೇರೆ ಏನೂ ಇಲ್ಲ ಹೇಳಿ ಕ್ಲೋಸಾ ಮಂಟಪ ಮುಂದೆ ಚಾಲ್ದಪ್ಪಣ ನೋಡಿ ಇಲ್ಲೇ ಇದೆ ಮಂಟಪ ನೋಡಿ ಇದೆ ಪುಂಚೆ ಉಳು ಪುಂಚೆ ಓ ಇಲ್ಲಂಟು ಹೊತ್ತು ಸಮೀಪ ಹೋಗಬಾರದು ಹತ್ತಿರ ಹೋಗುವಾಗಿಲ್ಲ ಅಂತೆ ಓಕೆ ನಾವು ಇಲ್ಲಿಂದನೇ ವಿಡಿಯೋ ಮಾಡುವ ನೋಡಿ ಇದೆ ಉದ್ಭವ ಹುತ್ತ ಇಲ್ಲಿ ಉದ್ಭವ ಆಗಿರುವಂಥದ್ದು ಸ್ವಲ್ಪ ಹತ್ತಿರ ಹೋಗುವ ಬೋರ್ಡ್ ಉಂಟು ಆ ಬೋರ್ಡನ್ನು ಆ ಕಡೆ ಹೋಗಬಾರ್ದು ಅಂತ ಹೇಳಿದ್ದಾರೆ ಓಕೆ ಇಲ್ಲಿ ಒಂದು ಹಗ್ಗ ಥರನೇ ಇದೆ ಸುಮ್ಮನೆ ಇದರಿಂದ ಆ ಕಡೆ ಹೋಗೋದು ಬೇಡ ನೋಡಿ ಉಂಟು ವಾಹ್
ತುಂಬ ಚೆನ್ನಾಗಿದೆ ಆಯ್ತಾ ನೋಡಿ ಸೂಪರ್ ಆಗಿದೆ ಆಯ್ತಾ ವಿಡಿಯೋದಲ್ಲಿ ನಿಮಗೆ ವಿಡಿಯೋದಲ್ಲಿ ಅಷ್ಟೊಂದು ಕ್ಲೀನ್ ಕಾಣಲ್ಲ ಆ ಎಂಜಾಯ್ ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ಇಲ್ಲಿ ಬರಬೇಕು ನೀವು ತುಂಬ ಎಂಜಾಯ್ ಮಾಡ್ತೀರಾ ತುಂಬ ತುಂಬ ಖುಷಿ ಅನಿಸ್ತು ನಿಮಗೆ ಅನಿಸ್ತಾ ಹಾಂ ಸೂಪರ್ ಆಗಿ ಉಂಟು ಪ್ಲೇಸ್ ತುಂಬ ಚೆನ್ನಾಗಿ ಉಂಟು ಎಲ್ಲರೂ ಬಂದು ಒಮ್ಮೆ ವಿಸಿಟ್ ಮಾಡಿ ತುಂಬ ಚೆನ್ನಾಗಿ ಉಂಟು ಟ್ರೆಕ್ಕಿಂಗ್ ಎಲ್ಲ ಬೆಸ್ಟ್ ಪ್ಲೇಸ್ ಎಸ್ ನಿಜವಾಗ್ಲೂ ನಾನು ಹೇಳಿದ್ನಲ್ಲ ಒಂದು ಕಸ ಗಡ್ಡೆ ಹಾಕ್ಲಿಕ್ಕೆ ಹೋಗಬೇಡಿ ಮಾತ್ರ ಅಷ್ಟು ಚೆನ್ನಾಗಿದೆ ಪ್ಲೇಸು ನೋಡಿ ಎಲ್ಲಿ ನೋಡಿದ್ರೂ ಗ್ರೀನರಿ ಕಾಣುತ್ತೆ ಬಿಟ್ಟರೆ ಎಲ್ಲೂ ಕಸ ಏನು ಕಾಣ್ತಾ ಇಲ್ಲ ನಾನು ಯಾಕೆ ಪುನಃ ಪುನಃ ಹೇಳ್ತಿದ್ದೀನಿ ಅಂತಂದರೆ ತುಂಬ ಪ್ಲೇಸಸ್ ನೋಡಿದ್ದೀನಿ ನಾನು ಹೇಳ್ತಾರೆ ನೀವು ವೀಡಿಯೋ ಮಾಡೋ ಮುಂಚೆ ಚೆನ್ನಾಗಿತ್ತು ಆಮೇಲೆ ಹೀಗಾಯಿತು ಅಂತ ಹೇಳ್ತಾರೆ ಬಟ್ ನಮಗೆ ಯಾರು ಹೇಳಿಲ್ಲ ಪುಣ್ಯಕ್ಕೆ ಬಟ್ ಬೇರೆಯವರಿಗೆ ಹೇಳಿದ್ದನ್ನು ನಾವು ಕೇಳಿದ್ದೀವಿ ಹಾಗಾಗಿ ದಯವಿಟ್ಟು ಕಸ ಗಡ್ಡೆನ ಹಾಕ್ಲಿಕ್ಕೆ ಹೋಗಬೇಡಿ ಈ ಪ್ಲೇಸೆಲ್ಲ ಯಾರಿಗೂ ಗೊತ್ತೂ ಇಲ್ಲ ಹಾಗಾಗಿ ಆದಷ್ಟು ಶುಚಿತ್ವವನ್ನು ಕಾಪಾಡಿ ಅಲ್ವಾ ಹೌದು ಶುಚಿತ್ವವನ್ನು ಎಕ್ಸಾಕ್ಟ್ಲಿ ಶುಚಿತ್ವವನ್ನು ಕಾಪಾಡಿ ದೂರದಲ್ಲಿ ಚಪ್ಪಲಿ ಇಟ್ಟು ಬಂದಿದ್ವಿ ಇನ್ನು ರಿಟರ್ನ್ ಹೋಗೋ ಇಲ್ಲಿ ಇಲ್ಲೊಂದೇನೋ ಒಂದು ಕಟ್ಟಡ ಥರ ಇದೆ ಅಂತಂದು ಗೊತ್ತಿಲ್ಲ ಬಟ್ ರಿಸ್ಕ್ ಬೇಡ ಯಾಕೆ ನಮ್ಗೆ ಗೊತ್ತಿಲ್ಲದೆ ಇರುವಂಥ ಪ್ಲೇಸಿಗೆ ಯಾಕೆ ಹೋಗೋದು ಗೋಡೆ ಇದ್ರೆ ಬಂದು ಅಂಚಿ ಹೋದ್ರೆ ಬಂದಿಲ್ಲ ಅಂತ ಅಂಚಿ ಕಾಡು ಉಪ್ಪಣ್ಣ ಕಾಡತ್ತೆ ಅದನ್ನ ಗುಡಿ ಇಪ್ಪ ಮುಂದೆ ನಾಗನ ಇದನ್ನ ರಿಸ್ಕ್ ಬೇಡ ಮುಳ್ಳುಂಡು ಮಾ ದೇ ರಿಸ್ಕ್ ಕೊಡ್ತೀಯ ಗೊತ್ತಿಯತ್ತ ಪ್ಲೇಸ್ ಹೋಗಿ ನಿಮ್ಗೆ ಸುಮ್ಮನೆ ಗೊತ್ತಿಲ್ಲದಂತ ಜಾಗಕ್ಕೆ ಯಾಕೆ ಕ್ಯೂರಿಯಾಸಿಟಿ ಆದರೆ ನಮಗೆ ಗೊತ್ತಿದ್ದ ಕಡೆ ಆದರೆ ನಾವು ಧೈರ್ಯದಲ್ಲಿ ಹೋಗ್ಬೋದು ಗೊತ್ತಿಲ್ಲದಿರುವಂಥ ಕಡೆ ಧೈರ್ಯದಲ್ಲಿ ಹೋಗೋದು ಬೇಡ ಅಡೆ ಎಷ್ಟು ಗುಂಡಿ ಕಾಣ್ತುಂಟು ಈಗ 200 280 ಮೆಟ್ಲು ಹತ್ಕೊ ಬಂದ್ವಿ ಇನ್ನು 280 ಇಳಿಬೇಕು ನಂದು ಸುಮಾರು ಒಂದು 5 kg ಕಮ್ಮಿ ಆಯ್ತು ಅನ್ಸುತ್ತೆ ಇಲ್ಲಿಗೆ ನಿಂಗೆ ಗೊತ್ತಿತ್ತಾ ಇಷ್ಟೆಲ್ಲ ಪ್ಲೇಸ್ ಇತ್ತಂತ ಇಲ್ಲ ಆಲ್ ಥ್ಯಾಂಕ್ಸ್ ಟು ಅಣ್ಣ ನಾನು ಹಿಂಗೆ ಥ್ಯಾಂಕ್ಸ್ ಹೇಳ್ಬೇಕು ನೀನು ಹಿಂಗೆ ಕರ್ಸಿದ್ದಕ್ಕೆ ಇಲ್ಲೊಂದು ನನಗೆ ಗೊತ್ತಾಗ್ತಿರ್ಲಿಲ್ಲ ಅದು ನನಗೂ ಸಹ ನಿಮ್ಮೊಟ್ಟಿಗೆ ಒಂದು ಬರಲಿಕ್ಕಂತ ಒಂದು ಅವಕಾಶ ಸಿಕ್ತು ಸೊ ತುಂಬ ಖುಷಿ ಆಯಿತು ಮನೆಯಲ್ಲಿ ಎಲ್ಲರೂ ಕೂತು ಕೂತು ಬೋರ್ ಆಗ್ತಿರ್ತದೆ ಸೊ ಇಂಥ ಪ್ಲೇಸ್ಗೆಲ್ಲ ಬಂದಾಗ ಮೈಂಡ್ ಫ್ರೆಶ್ ಕೂಡ ಆಗ್ತದೆ ತುಂಬ ರಿಲ್ಯಾಕ್ಸ್ ಕೂಡ ಅನಿಸುತ್ತೆ ಓಕೆ ಸ್ನೇಹಿತರೆ ಮೇಲೆಲ್ಲ ಹೋಗಿ ಬಂದಾಯಿತು ತುಂಬ ಸುಸ್ತಾಗಿದೆ ಈ ಸೀರೀಸ್ನ ಇಲ್ಲಿಗೆ ನಾವು ಕೊನೆ ಮಾಡ್ತೀವಿ ಕೊನೆಯನ್ನು ಕೊಲೆ ಬಂಡೆನ ಓಕೆ ಈ ಸೀರೀಸ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಮ್ಮ ಇದೇ ರೀತಿಯ ವಿಡಿಯೋಗಳನ್ನ ನೋಡ್ಬೋದು ಬಾಯ್ 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 ಟೇಕ್ ಕೇರ್